ಹಾಯ್ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸ್ಗೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ಮಗಳು ಅಶ್ವಿನಿ ಆಶೆಟ್ಟಿ. ಇವತ್ತು ನಾವು ಈ ಪಡುವಲಕಾಯಿಯ ಮಜ್ಜಿಗೆ ಹುಳಿ ಮಾಡುವ, ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದ್ದೇನೆ. ತುಂಬಾ ರುಚಿ ಆಗ್ತದೆ, ಯಾಕಂದ್ರೆ ಈ ಪಡುವಲಕಾಯಿ ಸ್ವಲ್ಪ ಚಪ್ಪೆ ಇರುವಂತಹ, ಅಂದ್ರೆ ಸಪ್ಪಗಿರುವಂತಹ ತರಕಾರಿ. ಸೊ ಅದರದ್ದು ಕರಿ ಮಾಡುವಾಗ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಇವತ್ತು ಮಜ್ಜಿಗೆ ಹುಳಿಯನ್ನ ಸ್ವಲ್ಪ ಖಾರಕಾರವಾಗಿ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮ್ಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಇಷ್ಟ ಆದ್ರೆ ಈ ವಿಡಿಯೋ ಕೊನೆಗೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸ್ ಅನ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡ್ ಅಲ್ಲಿರುವ ಬೆಲ್ ಐಕನ್ ಅನ್ನ ಮಾತ್ರ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಶನ್ಸ್ ನಿಮ್ಗೆ ಕೂಡಲೇ ರೀಚ್ ಆಗ್ತದೆ. ಫ್ರೆಂಡ್ಸ್, ಇದನ್ನ ಮೊದಲು ನಾವು ಲೈಟ್ ಆಗಿ ಸಿಪ್ಪೆಯನ್ನ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಸಣ್ಣಗೆ ಕಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ, ಇದು ಸ್ವಲ್ಪ ಗಟ್ಟಿಯಾಗಿರುವಂತಹ ವೆಜಿಟೇಬಲ್ ಅಲ್ಲ, ಹಾಗಾಗಿ ಪಕ್ಕನೆ ಬೇಯ್ತದೆ, ಸಾಫ್ಟ್ ಆಗ್ತದೆ ಅನ್ನೋ ಕಾರಣದಿಂದ ಎಷ್ಟು ಸಣ್ಣಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸಣ್ಣಗೆ ಇದನ್ನ ಕಟ್ ಮಾಡ್ಕೊಳ್ವ. ಒಳಗಿನ ತಿರುಳನ್ನ ತೆಗೆದು ನಂತರ ಕಟ್ ಮಾಡ್ಕೊಳ್ಬೇಕು. ನಾನೀಗ ಕಟ್ ಮಾಡ್ಕೊಳ್ತೇನೆ. ಬಿಸಿಯಾದ ಬಣಲೆಗೆ ಸಣ್ಣಗೆ ಕಟ್ ಮಾಡಿದಂತಹ ಪಡುವಲಕಾಯಿಯನ್ನ ಹಾಕೊಂಡೆ, ಪಟ್ಲು ಕೋಡು. ನಂತರ ಅದಕ್ಕೆ ಸ್ವಲ್ಪ ನೀರು ಬೇಯಲಿಕ್ಕೆ, ಅಂದರೆ ಸ್ವಲ್ಪ ಗಟ್ಟಿಯಾದ ತರಕಾರಿ ಆದದ್ದನ್ನು ನೀರು ಜಾಸ್ತಿ ಬೇಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತೆ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಸುಮಾರು 10-15 ನಿಮಿಷ ಬೇಕು ಬೇಯಲಿಕ್ಕೆ. ಮಸಾಲ ರೆಡಿ ಮಾಡ್ಕೊಳ್ತೇನೆ. 1 ಬೌಲ್ನಷ್ಟು ತೆಂಗಿನ ತುರಿ, 1-1.5 ಕಾಯಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ಸ್ಪೂನ್ನಷ್ಟು ಕಾಳುಮೆಣಸು, ಹಾಗೂ 1 ಟೇಬಲ್ಸ್ಪೂನ್ನಷ್ಟು ಅಕ್ಕಿ. ನಾನಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಅಕ್ಕಿ ಇಲ್ಲ ಹೇಳುವವರು ಸ್ಟೋರ್ನ ಅಕ್ಕಿಯನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. 10-12 ನಿಮಿಷ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ನಾನು ಮುಟ್ಟಿ ನೋಡಿದೆ, ನೋಡಿ ಸ್ಮ್ಯಾಶ್ ಆಗ್ತಾ ಇದೆ. ರುಬ್ಬಿಕೊಂಡಂತಹ ಮಸಾಲವನ್ನು ಈಗ ಇದಕ್ಕೆ ಹಾಕ್ಕೊಳ್ಳುವ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿ ನಂತರ ನಾವು ಇದಕ್ಕೆ ಮಜ್ಜಿಗೆ ಹುಳಿ ಆದ್ದರಿಂದ ಸ್ವಲ್ಪ ಮೊಸರು ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೇಕಲ್ಲ. ಹಾಗಾಗಿ 1/4 ಟೇಬಲ್ಸ್ಪೂನ್ನಷ್ಟು ಅರಶಿನ ಪುಡಿ, ಈಗ ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಪದಾರ್ಥ ಹಳದಿ ಬಣ್ಣ ಬೇಡ ಹೇಳುವವರು ಅರಶಿನ ಪುಡಿಯನ್ನು ಸ್ಕಿಪ್ ಮಾಡ್ಕೊಳ್ಬಹುದು, ಯಾವುದೇ ಒಂದು ಟೆನ್ಷನ್ ಇಲ್ಲ. ಎಸ್, ನಾನು ಸ್ವಲ್ಪ ಹಳದಿ ಬಣ್ಣ ಇದ್ದರೆ ನೋಡಲಿಕ್ಕೆ ಚೆನ್ನಾಗಿರ್ತದೆ ಅಂತ ಆ್ಯಡ್ ಮಾಡಿಕೊಂಡೆ. ಸರಿ ಕುದಿ ಬರ್ತಾ ಇದೆ ನೋಡಿ. ಆಗ ನಾನಿಲ್ಲಿ ಮಿಲ್ಕಿ ಮಿಸ್ಟ್ನವರ ದಪ್ಪ ಮೊಸರನ್ನು 3-4 ಚಮಚದಷ್ಟು ಹಾಕ್ಕೊಂಡೆ. ವಿಸ್ಕ್ ಮಾಡಿ ಹಾಕಬೇಕು ಹೇಳುವವರು ಸ್ವಲ್ಪ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ವಿಸ್ಕ್ ಮಾಡಿಕೊಂಡು. ನಾನು ಅದೇ ಥರ ಥಿಕ್ ಇರುವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಇನ್ನು ಕೊನೆಯದಾಗಿ ಬಾಕಿ ಉಳಿಯುವುದಂದರೆ ಒಗ್ಗರಣೆ ಮಾತ್ರ. ಒಗ್ಗರಣೆ ಒಂದು ಹಾಕಿ ಬಿಡುವ. ಮಜ್ಜಿಗೆ ಹುಳಿ ಒಗ್ಗರಣೆ ಇಲ್ದಿದ್ರೆ ಅಷ್ಟು ಚೆನ್ನಾಗಿರುವುದಿಲ್ಲ. ಸರಿ ಕುದಿ ಬಂದ ನಂತರ ಆಫ್ ಮಾಡಿ ಬಿಡುವ ಫ್ಲೇಮನ್ನು. ಮಜ್ಜಿಗೆ ಹಾಕಿ ಹೆಚ್ಚಿಗೆ ಕುದಿಲಿಕ್ಕೂ ಬಾರದು. ಮೊಸರನ್ನು ಆ್ಯಡ್ ಮಾಡಿದಮೇಲೆ ಎಷ್ಟು ಘಮ ಘಮ ಅಂತಿದೆ, ಒಂದು ಯುನೀಕ್ ಆಗಿರುವ ರೆಸಿಪಿ. ಒಗ್ಗರಣೆ ರೆಡಿ ಮಾಡಿದ್ದೇನೆ. ಒಗ್ಗರಣೆಗೆ ನಾನು ಎಣ್ಣೆ, ಸಾಸಿವೆ, ಕರಿಬೇವು ಹಾಗೂ ಗಾಟಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಸಿಂಪಲಾದ ಒಗ್ಗರಣೆ ಜೊತೆ ತುಂಬಾ ರುಚಿಯಾಗಿರುವ ಪಡುವಲಕಾಯಿಯ ಮಜ್ಜಿಗೆ ಹುಳಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ರುಚಿಯಾಗಿರ್ತದೆ. ಬೆಳ್ತಿಗೆ ಅನ್ನದ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.